ಯಾವತ್ತು ತೀರಕ್ಕಿಲ್ಲ. ಚಿನ್ನು, ಪಾಪಿಗಳಿಗೆ ಶಿಕ್ಷೆ ಆಗುತ್ತೆ, ಪುಣ್ಯವಂತರಿಗೆ ಪರೀಕ್ಷೆ ನಡೆಯುತ್ತೆ. ನೀನ್ ಪುಣ್ಯ ಮಾಡಿದ್ಯಾ, ಅದಕ್ಕೆ ನಿನ್ಗೆ ಈ ಪರೀಕ್ಷೆಗಳೆಲ್ಲ. ಯಾರು ಬೇಕು ರಮಣ ಈ ಪರೀಕ್ಷೆ? ನನಗ್ ನೋವು ಕೊಟ್ಕೊಂಡು ನನ್ನ ನಮ್ದವ್ರಿಗೆ ಅನ್ಯಾಯ ಮಾಡ್ಕೊಂಡು ಮನೆಯವ್ರಿಗೆಲ್ಲ ನೋವು ಕೊಡೋ ಪರೀಕ್ಷೆ ಯಾರಿಗ್ ಬೇಕು? ಯಾಕೆ ಬೇಕು? ಯಾರೋ ಒಬ್ರು ಮಾಡಿದ ತಪ್ಪಿಗೆ ಇಡೀ ಕುಟುಂಬದವ್ರು ನೋವು ಅನ್ಭವಿಸ್ಬೇಕಾ? ಇವರೆಲ್ಲ ಏನ್ ರಮಣ ತಪ್ಪು ಮಾಡೋರೆ? ಇವ್ರಿಗೆಲ್ಲ ಹಾಲ್ನಂತ ಮನ್ಸೈತೆ, ತಾಯಿ ಅಂತ ಹೃದಯ ಐತೆ. ದೇವನ್ನ ನಂಬಿರೋರು ಯಾರಿಗೂ ಮೋಸ ಮಾಡ್ದವ್ರಲ್ಲ. ಇವ್ರಿಗೆಲ್ಲ ಯಾಕೆ ರಮಣ ಈ ಶಿಕ್ಷೆ? ಎಲ್ರೂ ಒಂದೇ ದೋಣಿಯಲ್ಲಿ ಸಾಕ್ತವ್ರು, ಯಾರಿಗೆ ಯಾರು ಸಮಾಧಾನ ಮಾಡೋ ಶಕ್ತಿನೇ ಇಲ್ಲ. ಹೀಗೆ ಆದ್ರೆ ಅವ್ರಿಗೆ ಹೇಗೆ ರಮಣ ಕಮ್ಮಿ ಆಗ್ತೈತೆ? ಇವ್ರಿಗೆಲ್ಲ ಯಾರು ರಮಣ ಸಮಾಧಾನ ಹೇಳ್ತಾರೆ? ಅಮ್ಮ ಇದ್ದಿದ್ರೆ ಎಲ್ರಿಗೂ ಸಮಾಧಾನದ ಮಾತು ಹೇಳ್ತಿದ್ರು. ಚಿನ್ನು ಚಿನ್ನು, ಅಮ್ಮ ಬರ್ತಿದ ಹಾಗೆ ಎಲ್ಲ ಸರಿ ಹೋಗುತ್ತೆ ಕಣ. ಅವಂಗೆ ತನ್ನ ಮೊಮ್ಮಗನ್ ಕೊಂದಿರೋ ಪಾಪೆ ಕುಮುದ ಚಿಕ್ಕಿನ ಅಂತ ಗೊತ್ತಾದ್ರೆ ಅವ್ರು ತುಂಬಾ ನೋಡ್ಕೋತಾರೆ ರಮಣ. ಅವ್ರ ಮನೆಯವ್ರಿಗೆ ಸಮಾಧಾನ ಮಾಡೋದಿರ್ಲಿ, ಮನೆಯವ್ರು ಎಲ್ರು ಅವ್ರಿಗೆ ಸಮಾಧಾನ ಮಾಡೋದು ತುಂಬಾ ಕಷ್ಟ ಆಗ್ತೈತೆ. ಅದು ನಿಜನೇ ಚಿನ್ನು. ಇದುವರೆಗೂ ಮೊಮ್ಮಗು ಸಾವನ್ನ ಎದೆಲ್ಲಿ ಇಟ್ಕೊಂಡು ಮನೆಯವ್ರಿಗೆಲ್ಲ ಸಮಾಧಾನ ಮಾಡ್ತಿದ್ರು ಅಮ್ಮ. ಈಗ ಮಗು ಬಗ್ಗೆ ಗೊತ್ತಾದ್ರೆ ಖಂಡಿತ ನೋಡ್ಕೋತಾರೆ. ಹಾಗಾದ್ರೆ ಏನ್ ಮಾಡೋದು ರಮಣ? ಇನ್ನು ನನ್ಗೆ ಕುಟುಂಬದವ್ರು ನೋವು ನೋಡಕ್ ಆಗಕ್ಕಿಲ್ಲ ರಮಣ, ಆಗಕ್ಕಿಲ್ಲ. ಸಮಾಧಾನ ಮಾಡ್ಕೊ ಚಿನ್ನು, ಸಮಾಧಾನ ಮಾಡ್ಕೊ. ನೋಡು, ಎಲ್ರನ್ನು ಸಮಾಧಾನ ಮಾಡೋ ಜವಾಬ್ದಾರಿ ನಾವು ತಗೋಬೇಕು ಕಣ. ನಾವ? ಹೌದು, ನಾವೇ. ನಮ್ಮವರು ಅಂತ ನಮ್ಗೆ ಯಾರು ಇಲ್ಲದೆ ಇರೋ ಅನಾಥರು ನಾವಿಬ್ರು. ಈ ಅನಾಥರಿಗೆ ಈ ಮನೇಲಿ ಮಕ್ಕಳು ಅನ್ನೋ ಸ್ಥಾನ ಕೊಟ್ಟು, ಈ ಮನೇಲಿ ಇರೋಕ್ ಜಾಗ ಕೊಟ್ಟು ಅವ್ರ ಪ್ರೀತಿನ ದಾರಿ ಏರಿತಿದ್ದಾರೆ. ನೋಡು, ಅವ್ರ ಕಷ್ಟದಲ್ಲಿರುವಾಗ ಅವ್ರ ಕಣ್ಣೀರ್ನ ಒರೆಸೋ ಕೈ ನಮ್ದಾಗ್ಬೇಕು. ನಮ್ಗೆಷ್ಟೇ ಕಷ್ಟ ಇರಲಿ, ಆ ಕಷ್ಟನ ನಾವೇ ನುಂಗ್ಕೊಂಡು ಅವ್ರುಗಳನ್ನ ಹೇಗೆ ಸಂತೋಷ ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಪ್ಲೀಸ್ ಹೇಳ್ಬೇಡ ಕಣೋ.